ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜಸ್ವಿ ಮಾಡಿ ನಾನು ಎರಡನೇ ಮಾರ್ಚ್ 2ನೇ ತಾರೀಕು 2021 ಇರ್ಬೋದು 21 ಅವತ್ತು ಸಿ ಡಿ ರಿಲೀಸ್ ಆದ ಸಹ ಕೆಲವು ವಿಷಯ ಹೇಳಿದ್ದೆ ನಾನು. ಆದ್ರೆ ಕಾನೂನು ತೊಡೆದಕ್ಕೆ ನಾನು ನಮ್ಮ ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದ್ರೆ ಕಾನೂನಲ್ಲಿ ಟಿಕೆಟ್ ಸಿಕ್ಕೊಂಡು ಬಿಟ್ಟೆ ನಾನು ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನೇ ಮಾಡಿದೆ ಅಂತ ಹೇಳುವಂತ ಪ್ರೆಸೆಂಟ್ ತಂದ್ರು. ಯಾಕೆ ಕಾನೂನಿನಲ್ಲಿ ನಾವು ಬದುಕಬೇಕಾದ್ರೆ ಅದನ್ನ ಕೆಲವೊಂದು ವಿಷಯ ಮಾಡದಿದ್ರು ಸಹ ಒಪ್ಪಬೇಕಾಯ್ತು. ನಾವು ಒಪ್ಪಿದ್ದೀನಿ, ಆದ್ರೆ ದೇವ್ರಿಗೆ ಗೊತ್ತು, ನನ್ನ ಮಂದಿಗೆ ಜನರಿಗೆ ಗೊತ್ತು, ನಾನು ರಮೇಶ್ ಜಾರಕಿಹೊಳಿ ಅಂತ ನಂದು ವ್ಯಕ್ತಿತ್ವ ಏನೋ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಮುಖಾಂತರ ನನಗೆ ಗೊತ್ತು. ನಾನು ಪ್ರಶ್ನೆ ಮಾಡ್ತಿದ್ದೀನಿ.